ಹೋಟೆಲಲ್ಲಿ ಸಿಗುವಂತಹ ಸಾಗು ರೆಸಿಪಿನ ಇವತ್ತು ಸಿಂಪಲ್ ಆಗಿ ಈಜಿ ಆಗಿ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸೂಪರ್ ಆಗಿ ಒಂದು ಸಾಗು ಮಾಡ್ಕೊಂಡು ಅದ್ರ ಜೊತೆ ಚಪಾತಿ ಅಥವಾ ಪೂರಿ ಜೊತೆ ಸವಿತಾ ಇದ್ರೆ ವಾ, ಅದೊಂಥರ ಖುಷಿ ಆಗುತ್ತೆ ಸ್ನೇಹಿತರೆ. ಈ ಸಾಗುನ ಹೇಗೆ ಕ್ವಿಕ್ ಆಗಿ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮರೆಯಬೇಡಿ ಸ್ನೇಹಿತರೆ. ನಿಮ್ಮ ಲೈಕ್ಸ್ ಮತ್ತು ಕಮೆಂಟ್ಸ್ ನನಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ರೆಸಿಪಿಗಳ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ. ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಮೀಡಿಯಂ ಸೈಜ್ದು ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ, ಬೇಯಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿರುವಂಥದ್ದು. ಹಾಗೆ ಒಂದು ಈರುಳ್ಳಿ, ಉದ್ದ ಕಟ್ ಮಾಡಿರುವಂತಹ ನಾಲ್ಕು ಮೆಣಸಿನಕಾಯಿ, ಮೀಡಿಯಂ ಸೈಜ್ದು ಒಂದು ಟೊಮ್ಯಾಟೊ, ಹಾಗೆ ಸಣ್ಣದ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೊಳ್ಳಿ. ಇದು ಚಟ್ಪಟ ಅಂತ ಸಿಡಿದ ಮೇಲೆ ಉದ್ದ ಕಟ್ ಮಾಡಿರುವಂತಹ ಆನಿಯನ್ ಹಾಕೊಳ್ಳಿ. ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರ್ಬೇವು ಸೊಪ್ಪನ್ನ ಹಾಕೊಳ್ಳಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿನ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದಾಗ ಅದು ಖಾರ ಜಾಸ್ತಿ ಬಿಟ್ಕೊಳ್ಳುತ್ತೆ. ಈ ರೀತಿ ಆನಿಯನ್ನ ಹಾಕಾದ್ಮೇಲೆ ಮೆಣಸಿನ್ಕಾಯಿ ಹಾಕಿದರೆ ಖಾರ ಜಾಸ್ತಿ ಬಿಡೋದಿಲ್ಲ. ಇದನ್ನೆಲ್ಲ ಒಮ್ಮೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದನ್ನ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಟೊಮ್ಯಾಟೊ ಹಾಕೋಬೇಕು. ಟೊಮ್ಯಾಟೊ ಹಾಕಿದ್ಮೇಲೆ ಒಮ್ಮೆ ಮಿಕ್ಸ್ ಮಾಡಿ. ನೋಡಿ, ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ. ಉಪ್ಪೆಲ್ಲ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ, ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಇದಾದ್ಮೇಲೆ ಇದಕ್ಕೆ ಹಸಿ ಕಡಲೆ ಹಿಟ್ಟು ಏನಿರುತ್ತಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟು ಇಲ್ದಿರೋ ಹಾಗೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕಬೇಕು. ನೋಡಿ, ನೀರನ್ನ ಇದಕ್ಕೆ ನಿಮಗೆ ಸಾಗು ತೆಳ್ಳಗಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸಾಗು ಗಟ್ಟಿ ಬೇಕು ಅಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ನೀರೆಲ್ಲ ಹಾಕ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಇದೆಲ್ಲ ಬೆಂದ ನಂತರ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಆಲೂಗಡ್ಡೆನ ಹಾಕೋಬೇಕು. ಆಲೂಗಡ್ಡೆನ ತುಂಬ ಸ್ಮ್ಯಾಶ್ ಮಾಡಬೇಡಿ, ಸ್ವಲ್ಪ ಪೀಸ್ ಪೀಸ್ ಬರೋ ಹಾಗೆನೇ ಮಾಡ್ಕೊಳ್ಳಿ. ನಾನಿಲ್ಲಿ ಆಲೂ ಸಾಗು ಮಾಡ್ತಿರೋದ್ರಿಂದ ಜಸ್ಟ್ ಆಲೂ ಅಷ್ಟೇ ತಗೊಂಡಿರೋದು. ಆಲೂ ಹಾಕಾದ್ಮೇಲೆ ನೀವು ನೀರು ಬೇಕಾದ್ರೆ ಇವಾಗೂ ಕೂಡ ಹಾಕೋಬಹುದು. ನೀರನ್ನ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆಗೆ ಎಲ್ಲ ಮಸಾಲ ಹಾಕ್ಬೇಕು. ಆ ರೀತಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚಳ ಮುಚ್ಚಿ ಒಂದು 5 ಮಿನಿಟ್ಸ್ ಇದನ್ನ ಬೇಯಿಸ್ಬೇಕು. ಲೋ ಫ್ಲೇಮಲ್ಲಿ ಬೇಯಿಸಿ, ಫ್ಲೇಮ್ನ ಜಾಸ್ತಿ ಮಾಡಿದರೆ ತಡ ಹಿಡ್ಬಿಡತ್ತೆ. ನೋಡಿ, ಇವಾಗ 5 ಮಿನಿಟ್ಸ್ ಆಗಿದೆ, ನಾನು ಓಪನ್ ಮಾಡ್ತಾ ಇದ್ದೀನಿ. ಕುದೀತಾ ಇದೆ, ಚೆನ್ನಾಗಾಗಿದೆ. ಲಾಸ್ಟಿಗೆ ಇದಕ್ಕೆ ಸಣ್ಣದ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿ ಇದಿವಾಗ ರೆಡಿ ಆಗಿದೆ
ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ನಾನಿದ್ದೀಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಟೇಸ್ಟಿ ಆಗಿರುವಂತಹ ಹೋಟೆಲ್ ಸ್ಟೈಲ್ನಲ್ಲೇ ಮಾಡಿರುವಂತಹ ಆಲೂ ಸಾಗು ರೆಡಿ ಆಗಿದೆ. ನೀವಿದನ್ನ ಪೂರಿ ಜೊತೆಗೆ, ಚಪಾತಿ ಜೊತೆ ಅಥವಾ ಸಟ್ ದೋಸಾ ಜೊತೆಗೆ ಸವಿಬಹುದು. ತುಂಬಾ ರುಚಿಯಾಗಿರುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಬಿಸಿ ಬಿಸಿಯಾಗಿದೆ, ಹೋಟೆಲ್ ಸ್ಟೈಲ್ನಲ್ಲೇ ಆಗಿದೆ ಇದು. ತಪ್ಪದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಿ ಹೆಲ್ತಿ ಆ್ಯಂಡ್ ಹ್ಯಾಪಿ. ಮೈ ನೇಮ್ ಇಸ್ ಉಷಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.